ಪಾಠ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಭಾಷಾಭ್ಯಾಸದ ನಂತರ ನಿಮಗೆ ಸೈದ್ಧಾಂತಿಕ ವ್ಯಾಕರಣ ಅಂತಿದೆ ಇದು ನೀವು ಮೊದಲಿಂದ ಕಲ್ತ್ಕೊಂಡ್ ಅಂಥದ್ದೇ ಆದರೂ ಜಸ್ಟ್ ಗ್ಲ್ಯಾನ್ಸ್ ನಾನು ಓದ್ತಾ ಹೋಗ್ತೀನಿ ನೀವು ಗಮನಿಸ್ತಾ ಹೋಗಿ ಬುಕ್ ನೋಡ್ಕೊಳ್ತಾ ಹೋಗಿ ಪೇಜ್ ನಂಬರ್ ಸೆವೆನಲ್ಲಿದೆ ಆದರೆ ಇದು ಪ್ರತಿಯೊಂದನ್ನೂ ನೀವು ಕ್ಲಾಸ್ ವರ್ಕಲ್ಲಿ ಬರೀಬೇಕು ಅವರಿಗೆ ವ್ಯಂಜನಗಳು ಈ ಎರಡು ಪೇಜ್ ಏನಿದೆ ಅದಷ್ಟು ಕ್ಲಾಸ್ ವರ್ಕಲ್ಲಿ ಬರೀಬೇಕು ರೀ ಓಪನ್ ಆದಮೇಲೆ ನಾವು ಡೀಪಾಗಿ ಎಕ್ಸ್ಪ್ ನಾನು ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡ್ತೀನಿ ಈಗ ನಾನು ಓದ್ತೀನಿ ಅರ್ಥ ಆಗೋ ಥರ ಕ್ಲಿಯರಾಗಿ ಓದ್ತೀನಿ ಗಮನಿಟ್ಟು ನೋಡಿ ನಾಲ್ಕು ಸೈದ್ಧಾಂತಿಕ ವ್ಯಾಕರಣ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳಲ್ಲಿ ಮೂರು ಭಾಗಗಳಿವೆ ಒಂದು ಸ್ವರಗಳು ಎರಡು ಯೋಗವಾಹಗಳು ಮೂರು ವ್ಯಂಜನಗಳು ಒಟ್ಟು ನಲವತ್ತೊಂಬತ್ತು ಅಕ್ಷರಗಳು ನಮಗೆ ಆಯಿಂದ ಲಾವರೆಗೂ ತಗೊಂಡ್ರೆ ಅದನ್ನು ನಾವೇನಂತೀವಿ ಆಯಿಂದ ಲಾವರಿಗಿನ ಅಕ್ಷರಗಳ ಒಂದು ರಚನೆಯನ್ನು ನಾವು ಕನ್ನಡ ವರ್ಣಮಾಲೆ ಅಂತ ಕರಿತೀವಿ ವರ್ಣ ಅಂದರೆ ಅಕ್ಷರ ಮಾಲೆ ಅಂದರೆ ಸರ ಅಂತ ಅಕ್ಷರಗಳನ್ನು ಒಂದು ಲೆಕ್ಕಾಚಾರದಲ್ಲಿ ಪೋಣಿಸಿರುವಂಥದ್ದು ಅಂದರೆ ಆರ್ಡರ್ ಆರ್ಡರ್ ಆಗಿ ಅರೇಂಜ್ ಮಾಡಿರುವಂಥದ್ದು ಅಂತ ಅರ್ಥ ಈ ಕನ್ನಡ ವರ್ಣಮಾಲೆಯಲ್ಲಿ ನಮಗೆ ನಲವತ್ತೊಂಬತ್ತು ಅಕ್ಷರಗಳಿದೆ ಆ ನಲವತ್ತೊಂಬತ್ತು ಅಕ್ಷರಗಳನ್ನು ನಾವು ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ ಅದರಲ್ಲಿ ಮೊಟ್ಟ ಮೊದಲನೆಯದು ಸ್ವರಗಳು ಆ ಸ್ವರಗಳೆಷ್ಟಿದೆ ಅಂತಂದರೆ ಹದಿಮೂರು ಸ್ವರಗಳಿದೆ ಅದಾದ ನಂತರ ಇನ್ನೆರಡು ಬರುತ್ತೆ ಆ ಸ್ವರಗಳ ಒಂದು ಗುಂಪಿನಲ್ಲೇ ಅದನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನು ಸ್ವರ ವಿಸರ್ಗ ಅಂತ ಅದೇ ಯೋಗವಾಹಗಳು ಮೂರನೇ ಭಾಗ ಬಂದು ವ್ಯಂಜನಗಳು ಅವೆಷ್ಟಿದೆ ಅಂತಂದರೆ ಮೂವತ್ತ ನಾಲ್ಕು ವ್ಯಂಜನಗಳಿದೆ ಹೀಗಾಗಿ ಸ್ವರಗಳು ಹದಿಮೂರು ಯೋಗವಾಹಗಳು ಎರಡು ವ್ಯಂಜನಗಳು ಮೂವತ್ತ್ನಾಲ್ಕು ಒಟ್ಟಾರೆ ಸೇರಿಸಿ ಎಲ್ಲ ನಲವತ್ತೊಂಬತ್ತು ಅಕ್ಷರಗಳಿದೆ ಈಗ ಮೊಟ್ಟ ಮೊದಲನೇದಾಗಿರುವಂತಹ ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ ಅವಾಗಲೇ ಎಷ್ಟಿದೆ ಸ್ವರಗಳು ಹದಿಮೂರಿದೆ ಅಂತ ಹೇಳಿದ್ರೆ ಅವು ಯಾವುದು ಅದಾಗಂದರೆ ಏನು ಅಂತ ನೋಡೋಣ ಸರಳವಾಗಿ ಸ್ವತಂತ್ರವಾಗಿ ಸಹಜವಾಗಿ ಉಚ್ಚರಿಸಲು ಬರುವ ಅಕ್ಷರಗಳೇ ಸ್ವರಗಳು ಕನ್ನಡದಲ್ಲಿ ಒಟ್ಟು ಹದಿಮೂರು ಸ್ವರಾಕ್ಷರಗಳಿವೆ ಅವುಗಳನ್ನು ಈ ಕೆಳಗಿನಂತೆ ಎರಡು ಭಾಗಗಳಾಗಿ ವಿಂಗಡಿಸಿದೆ ಅದೇ ಸರಳವಾಗಿ ಬಹಳ ಸಿಂಪಲ್ಲಾಗಿ ಯಾವುದೇ ಅಡ್ಡ ಇಲ್ಲದೆ ಸ್ವತಂತ್ರವಾಗಿ ಅಂದರೆ ಬೇರೆ ಅಕ್ಷರಗಳ ಸಹಾಯವಿಲ್ಲದೆ ಇಂಡಿಪೆಂಡೆಂಟಾಗಿ ಸಹಜವಾಗಿ ನ್ಯಾಚುರಲ್ ಆಗಿ ಉಚ್ಚರಿಸುವಂತಹ ಉಚ್ಚರಿಸುವಂತೆ ಪ್ರನೌನ್ಸ್ ಪ್ರನೌನ್ಸ್ ಮಾಡುವಂತಹ ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ ಅಂದರೆ ಈ ಸ್ವರಗಳನ್ನು ನಾವು ಪ್ರನೌನ್ಸ್ ಮಾಡಬೇಕಾದ್ರೆ ನಮಗೆ ಕಷ್ಟವೂ ಆಗೋದಿಲ್ಲ ಬೇರೆ ಅಕ್ಷರಗಳ ಸಹಾಯನೂ ಬೇಕಾಗಿಲ್ಲ ಅಥವಾ ಇನ್ಯಾವುದೇ ನಿಯಮಗಳು ಕಟ್ಟುಪಾಡುಗಳಿಲ್ಲ ಅಂತಹ ಅಕ್ಷರಗಳನ್ನು ನಾವು ಸ್ವರಾಕ್ಷರಗಳು ಅಂತ ಕರಿತೀವಿ ಅದೆಷ್ಟಿದೆ ಹದಿಮೂರಿದೆ ಆ ಹದಿಮೂರು ಅಕ್ಷರಗಳನ್ನು ನಾವು ಮತ್ತೆ ಎರಡು ಭಾಗಗಳಾಗಿ ವಿಂಗಡಿಸ್ಬೋದು ಅದರಲ್ಲಿ ಮೊದಲನೆಯ ಭಾಗ ಬಂದು ಸ್ವರ ಈ ಹ್ರಸ್ವ ಸ್ವರಗಳು ಆರಿದೆ ಏನು ಸ್ವರ ಅಂತಂದರೆ ಒಂದು ಮಾತ್ರ ಕಾಲ ಇಲ್ಲಿ ಮಾತ್ರ ಕಾಲ ಅಂದರೆ ನಾವು ಏನಾದರೂ ಕಾಯಿಲೆ ಬಂದರೆ ತಗೊಳ್ತೀವಲ್ಲ ಟ್ಯಾಬ್ಲೆಟ್ಸ್ ಅಥವಾ ಪಿಲ್ಸ್ ಆ ಮಾತ್ರ ಅಲ್ಲ ಇಲ್ಲಿ ಮಾತ್ರ ಅಂತಂದರೆ ಜಸ್ಟ್ ನಾವೊಂದು ಚಿಟಿಕೆ ಹೊಡೆಯುವಂತಹ ಟೈಮಿಗೆ ಎಷ್ಟು ಸಮಯ ಬೇಕಾಗುತ್ತೋ ಅಷ್ಟೇ ಅಂದರೆ ನಾವೊಂದು ಚಿಟಿಕೆ ಹೊಡೆಯುವಷ್ಟು ಟೈಮ್ ಅಷ್ಟೇ ಆ ಒಂದು ಸೆಕೆಂಡಲ್ಲಿ ನಾವು ಎಷ್ಟು ಯಾವ್ಯಾವ ಅಕ್ಷರಗಳನ್ನು ಉಚ್ಚರಿಸಬಹುದೋ ಅದನ್ನು ಹ್ರಸ್ವ ಸ್ವರಗಳು ಅಂತ ಕರಿತೀವಿ ಉದಾಹರಣೆಗೆ ಈಗ ನಾವು ಎಲ್ಲ ಹದಿಮೂರು ಸ್ವರಗಳನ್ನು ನೋಡಿಕೊಂಡ್ರೆ ಯಾವ್ಯಾವ್ದು ಬರುತ್ತೆ ಅ ಆ ಇ ಉ ಎ ಐ ಓ ಔ ಹದಿಮೂರು ಸ್ವರಗಳನ್ನು ಉಚ್ಚಾರ ಮಾಡಿದೆ ನಾನು ಅದರಲ್ಲಿ ಇವೆಲ್ಲ ಸ್ವಂತವಾಗಿ ನಾವು ಯಾವುದೇ ಕಟ್ಟುನಿಟ್ಟಿಲ್ಲದೆ ಸುಲಭವಾಗಿ ನಾವು ಉಚ್ಚಾರಣೆ ಮಾಡುವಂಥದ್ದು ಅ ಇ ಉ ರು ಎ ಅದನ್ನು ಉಚ್ಚಾರಣೆ ಮಾಡೋದಕ್ಕೆ ತಗೊಳ್ಳುವಂತಹ ಟೈಮ್ ಬಹಳ ಕಡಿಮೆ ಅದನ್ನು ಪ್ರಸ್ವಸ್ವರ ಅಂತ ಕರಿತೀವಿ ಆಮೇಲೆ ಎರಡನೇ ಭಾಗ ಬಂದು ದೀರ್ಘ ಸ್ವರ ಆ ಹೆಸರೇ ಹೇಳೋ ಹಾಗೆ ದೀರ್ಘ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಎಷ್ಟು ಟೈಮು ಎರಡು ಮಾತ್ರ ಕಾಲ ಅಂದರೆ ಎಂಡು ಎರಡು ಕ್ಷಣ ಅದು ಯಾವುದು ಸ್ವರ ಅಂದರೆ ಆ ಈ ಊ ಎ ಓ ಈಗ ಅ ಆ ಇ ಈ ಅಂದಾಗ ಅ ಹ್ರಸ್ವವಾದರೆ ಆ ದೀರ್ಘ ಇ ಹ್ರಸ್ವವಾದರೆ ಈ ದೀರ್ಘ ಈ ಥರ ಅವು ಉಚ್ಚರಿಸುವ ಕಾಲದ ಒಂದು ಆಧಾರದ ಮೇಲೆ ನಾವು ಅಕ್ಷರಗಳನ್ನು ಎರಡು ಭಾಗಗಳಾಗಿ ಮಾಡಿದ್ದೀವಿ ಅದೇ ಹ್ರಸ್ವಸ್ವರ ಅಥವಾ ದೀರ್ಘಸ್ವರ ಅಂತ ಕರಿತೀವಿ ಸ್ವರಗಳಲ್ಲಿ ಎರಡನೇ ವಿಧ ಕೇವಲ ಎರಡೇ ಅಕ್ಷರಗಳು ಬರುತ್ತೆ ಅಂತ ಹೇಳಿದ್ರೆ ಅದನ್ನು ವಾಹಗಳು ಕೆಲವರು ಯೋಗವಾಹಕಗಳು ಅಂತ ಪ್ರನೌನ್ಸ್ ಮಾಡ್ತಾರೆ ಅದು ತಪ್ಪು ಇದು ಯೋಗ ವಾಹಗಳು ಯೋಗ ಅಂತಂದರೆ ಕಾಂಬಿನೇಷನ್ ಇಷ್ಟೊತ್ತು ನಾವು ಉಚ್ಚರಿಸಿದಂತಹ ಅ ಆ ಇ ಉ ಈ ಸ್ವರಗಳೆಲ್ಲ ಯಾವುದೇ ಕಾಂಬಿನೇಷನ್ ಇಲ್ಲದೆ ಸ್ವತಂತ್ರವಾಗಿ ನಮ್ಮ ಬಾಯಿಂದ ಬಂತು ಆದರೆ ಕೆಲವು ಅಕ್ಷರಗಳಿದೆ ಅವುಗಳಿಗೆ ಬೇರೆ ಅಕ್ಷರಗಳ ಸಹಕಾರ ಬೇಕೇ ಬೇಕು ವಹಗಳಲ್ಲಿ ಮೊದಲನೆಯದು ಬಂದು ಅನುಸ್ವಾರ ಅಂತಂದರೆ ಒಂದು ಸೊನ್ನೆಯ ಸಹಾಯದಿಂದ ಉಚ್ಚರಿಸುವಂತಹ ಬಂದು ಎರಡು ಸಣ್ಣ ಸಣ್ಣ ಸೊನ್ನೆಗಳನ್ನು ಬಳಸ್ಕೊಂಡು ನಾವು ಪ್ರೊನೌನ್ಸ್ ಮಾಡುವಂಥದ್ದು ಅಹಾ ಅದನ್ನು ವಿಸರ್ಗ ಅಂತ ಕರಿತೀವಿ ಅದೇ ಅಂ ಅಹ ಆಯಿತು ಇಲ್ಲಿವರೆಗೂ ಹದಿನೈದು ಅಕ್ಷರಗಳನ್ನು ನೋಡ್ಕೊಂಡ್ವಿ ಉಳಿದಿರೋದು ವ್ಯಂಜನಗಳು ಈ ವ್ಯಂಜನಗಳು ಎಷ್ಟಿದೆ ಮೂವತ್ತ ನಾಲ್ಕಿದೆ ಈ ವ್ಯಂಜನಗಳ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ವ್ಯಂಜನಗಳನ್ನು ನಾವು ಯಾವುದೇ ಬೇರೆ ಅಕ್ಷರಗಳ ಸಹಾಯ ಇಲ್ಲದೆ ನಾವು ಉಚ್ಚರಿಸೋದಕ್ಕೆ ಆಗೋದೇ ಇಲ್ಲ ಅದರಲ್ಲೂ ಮುಖ್ಯವಾಗಿ ವ್ಯಂಜನಗಳನ್ನು ನಾವು ಉಚ್ಚರಿಸಬೇಕು ಅಂತಂದರೆ ನಮಗೆ ಸ್ವರಗಳ ಸಹಾಯ ಬೇಕೇ ಬೇಕು ಅವುಗಳನ್ನು ವ್ಯಂಜನಗಳು ಅಂತ ಕರಿತೀವಿ ಈ ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳಿವೆ ಎರಡು ವೆರೈಟಿಗಳಿದೆ ಅದು ಯಾವುದು ಅಂದರೆ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಇಲ್ಲಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದಿದ್ರೆ ಇದ್ರೆ ಅವರ್ಗೀಯ ವ್ಯಂಜನಗಳು ಒಂಬತ್ತಿದೆ ಏನಿದು ವರ್ಗ ಅವರ್ಗ ಅಂತ ವರ್ಗ ಅಂದ್ರೆ ಇಲ್ಲಿ ನಾವು ಕ್ಲಾಸಿಫಿಕೇಶನ್ ಅಥವಾ ಡಿವಿಷನ್ ಅಂತ ಕರಿತೀವಿ ನಾವು ಪ್ರತಿಯೊಂದು ಅಕ್ಷರಗಳನ್ನು ನಾವು ಕಂಠ ಬಾಯಿ ನಾಲಿಗೆ ಹಲ್ಲು ಇಷ್ಟು ಕಾಂಬಿನೇಷನ್ ನಾವು ಒಂದು ಅಕ್ಷರಗಳನ್ನು ನಾವು ಉಚ್ಚರಿಸ್ತೀವಿ ಇಲ್ಲಿ ಒಂದೊಂದು ಅಕ್ಷರವೂ ಸಹ ಬೇರೆ ಬೇರೆ ಸ್ಥಳಗಳಲ್ಲಿ ಸ್ಥಳಗಳಿಂದ ಬರುತ್ತೆ ಎಕ್ಸಾಂಪಲ್ ಈಗ ಅ ಬಾಯಿ ತೆಗೆದಾಗ ಬಂದರೆ ಈ ಪ್ರೌನ್ಸ್ ಮಾಡಬೇಕು ಅವರೇ ನೋಡಿ ನಿಮ್ಮ ಬಾಯಿಯ ಆಕಾರ ಬದಲಾಗುತ್ತೆ ಅಲ್ವಾ ಹಾಗೆ ಈ ವ್ಯಂಜನಗಳನ್ನು ಉಚ್ಚರಿಸಬೇಕಾದ್ರೂ ಸಹ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಅಕ್ಷರಗಳ ಉತ್ಪತ್ತಿಯೇ ಉಂಟಾಗುತ್ತೆ ಎಕ್ಸಾಂಪಲ್ ಹೇಗೆ ವರ್ಗಗಳಾಗುತ್ತೆ ಇದು ಅಂತಂದರೆ ಫಸ್ಟು ನಾವು ನೋಡ್ಕೊಳ್ಳೋಣ ವ್ಯಂಜನಗಳು ಯಾವುದು ಅಂತ ತಿಳ್ಕೊಳ್ಳೋಣ ಫಸ್ಟು ಕಾಯಿಂದ ಲಾವರೆಗಿನ ಅಕ್ಷರಗಳೇ ವ್ಯಂಜನಗಳು ನೋಡಿ ಕ ಖ ಘ ನ್ಯ ಇದೊಂದು ವರ್ಗ ಇಲ್ಲಿ ನೋಡಿ ಕಾಯಿಂದ ನ್ಯವರೆಗಿನ ಅಕ್ಷರಗಳೆಲ್ಲ ಒಂದೇ ಸ್ಥಳದಲ್ಲಿ ಹುಟ್ಟುತ್ತೆ ಅದರಿಂದ ಇದನ್ನು ಕ ವರ್ಗದ ಅಕ್ಷರಗಳು ಅಂತ ಕರಿತೀವಿ ಎರಡನೇ ವರ್ಗ ಬಂದು ಚ ವರ್ಗ ಇದನ್ನು ಹೇಗೆ ಪ್ರೊನೌನ್ಸ್ ಮಾಡೋದು ಚ ಛ ಝ ಇದು ಚ ವರ್ಗ ಆಯಿತು ಮೂರನೇ ವರ್ಗ ಬಂದು ಟ ವರ್ಗ ಟ ಠ ಡ ಢ ನ ಈ ಐದು ಅಕ್ಷರಗಳು ಒಂದೇ ಸ್ಥಳದಲ್ಲಿ ಹುಟ್ಟುತ್ತೆ ಅದು ಟಾವರ್ಗಾಯಿತು ನಾಲ್ಕನೇದು ತ ದ ಥ ಧ ನ ಈ ಐದು ಅಕ್ಷರಗಳು ಸಹ ಒಂದೇ ಕಾಂಬಿನೇಷನಲ್ಲಿ ಹುಟ್ಟುತ್ತೆ ಇನ್ನು ಐದನೇದು ಪ ಬ ಭ ಮ ಇದು ನೋಡಿ ಈ ಐದು ಅಕ್ಷರಗಳು ಉಚ್ಚರಿಸಬೇಕು ಅಂತಂದರೆ ಈ ಎರಡು ತುಟಿಗಳು ಒಂದು ಕಡೆ ಸೇರಲೇಬೇಕು ಅದಕ್ಕೆ ಇದೇ ಒಂದು ಗ್ರೂಪು ವರ್ಗೀಯ ವ್ಯಂಜನಗಳು ಅಂತ ಡಿವೈಡ್ ಮಾಡಿದ್ದಾರೆ ಆಮೇಲೆ ಅದರಲ್ಲಿ ಈ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಮೂರು ವಿಧಗಳಿದೆ ಅವು ಯಾವುದು ಅಂದರೆ ಅಲ್ಪ ಪ್ರಾಣ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು ಮತ್ತು ಅನುನಾಸಿಕ ಅಕ್ಷರಗಳು ಈ ಮೂರು ಈ ಮೂರು ವಿಧಗಳು ಸಹ ವರ್ಗೀಯ ವ್ಯಂಜನಗಳಲ್ಲೇ ಬರುವಂಥದ್ದು ನೀವು ತಿಳ್ಕೊಂಡ್ರಿ ಒಂದು ವರ್ಗದಲ್ಲಿ ಐದು ಅಕ್ಷರಗಳಿರುತ್ತೆ ಅಂತ ಕರೆಕ್ಟಾ ಕ ಖ ಗ ಘ ನ್ಯ ಇದು ಅಕ್ಷಗಳ ಹುಟ್ಟುವಂತಹ ಜಾಗ ಒಂದೇ ಆದರೂ ಹುಟ್ಟುವ ರೀತಿ ಬೇರೆ ಒಂದೊಂದು ಅಕ್ಷಗಳನ್ನ ನಾವು ಉಚ್ಚರಿಸೋಕ್ಕೆ ತಗೊಳ್ಳುವಂತಹ ಕಾಲ ಕೂಡ ಅಥವಾ ಉಸಿರು ಕೂಡ ಬೇರೆಯೇ ಅದೇನು ಅಂತ ಈಗ ನೋಡೋಣ ಮೊದಲಿಗೆ ನಾವು ಅಲ್ಪ ಪ್ರಾಣ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಅಲ್ಪ ಅಂತಂದರೆ ಸ್ವಲ್ಪ ತುಂಬ ಕಡಿಮೆ ಅಂತ ಅರ್ಥ ಪ್ರಾಣ ಏನು ಪ್ರಾಣ ಅಂದರೆ ನಮಗೆಲ್ಲ ಪ್ರಾಣ ಇದೆ ಅಲ್ಲ ಇರ್ತೀವಿ ಅವ್ರ ಪ್ರಾಣ ಹೊಟ್ಟೋಯ್ತು ಪ್ರಾಣ ಬಿಟ್ಟುಬಿಟ್ರು ಅಂತ ಹೇಳ್ತೀವಿ ಅಲ್ಲಿಗೆ ಅರ್ಥ ಆಗಬೇಕು ಪ್ರಾಣ ಅಂದರೆ ಏನು ನಮ್ಮಲ್ಲಿ ಏನೋ ಒಂದು ನಾವು ಹುಟ್ಟಿದಾಗ ಬರುತ್ತೆ ನಾವು ಸತ್ತಾಗಿ ನಮ್ಮನ್ನು ಬಿಟ್ಟು ಹೋಗುತ್ತೆ ಹುಟ್ಟು ಸಾವಿನ ಮಧ್ಯೆ ಈ ಪ್ರಾಣ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಏನಪ್ಪ ಅದು ಅಂತಂದರೆ ನಾವು ಹುಟ್ಟಿದ ತಗೊಳ್ಳೋದೇನು ಭೂಮಿಗೆ ತಾಯಿಯ ಗರ್ಭದಿಂದ ಭೂಮಿಗೆ ಬಂದ ತಕ್ಷಣ ನಾವು ತಗೊಳ್ಳೋದೇನು ಮೊದಲನೆಯ ಉಸಿರು ಉಸಿರಿದ್ರೆ ತಾನೇ ಪ್ರಾಣ ಇದೆ ಅನ್ನೋದು ಯಾರಿಗೆ ಉಸಿರು ಆಡ್ತಾ ಇಲ್ವೋ ಅವ್ರನ್ನ ನಾವು ಸತ್ತು ಹೋಗಿದ್ದೀವಿ ಅಂತ ಕಡಿ ಕರಿತೀವಿ ಅಲ್ವಾ ಹಾಗೆ ಇಲ್ಲಿ ಅಲ್ಪ ಪ್ರಾಣ ಅಂತಂದರೆ ಸ್ವಲ್ಪವೇ ಉಸಿರು ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದಕ್ಕೆ ನಮಗೆ ಜಾಸ್ತಿ ಉಸಿರಿನ ಅವಶ್ಯಕತೆ ಇಲ್ಲ ಸ್ವಲ್ಪ ಉಸಿರಾದರೆ ಸಾಕು ಅದನ್ನು ನಾವು ಅಲ್ಪ ಪ್ರಾಣ ಅಕ್ಷರಗಳು ಕಡಿಮೆ ಅಕ್ಷ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಅದು ಯಾವ್ಯಾವುದು ಕ ಹಾಗೂ ಗ ಝ ಡ ದ ಅಂದರೆ ಇಲ್ಲಿ ಒಂದೊಂದು ವರ್ಗಗಳಲ್ಲಿ ಅಂದರೆ ಕ ವರ್ಗ ಕ ಖ ಗ ಘ ಞ ತಗೊಂಡ್ರೆ ಈ ಐದು ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ಕ ಮತ್ತು ಮೂರನೇ ಅಕ್ಷರ ಗ ಎರಡನೇ ವರ್ಗ ತಗೊಂಡ್ರೆ ಮೊದಲನೇ ಅಕ್ಷರ ಛ ಮೂರನೇ ಅಕ್ಷರ ಜ ಮೂರನೇ ವರ್ಗ ತಗೊಂಡ್ರೆ ಮೊದಲನೇ ಅಕ್ಷರ ಟ ಮೂರನೇ ಅಕ್ಷರ ಡ ನಾಲ್ಕನೇ ವರ್ಗ ತಗೊಂಡ್ರೆ ಮೊದಲನೇ ಅಕ್ಷರ ತ ಮೂರನೇ ಅಕ್ಷರ ದ ಐದನೇ ವರ್ಗ ತಗೊಂಡ್ರೆ ಮೊದಲನೇ ಅಕ್ಷರಪ್ಪ ಮೂರನೇ ಅಕ್ಷರ ಬ ಈ ಮೊದಲನೇ ಮತ್ತು ಮೂರನೇ ಅಕ್ಷರಗಳು ಪ್ರತಿ ವರ್ಗದ ಮೊದಲು ಮತ್ತು ಮೂರನೆಯ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಗಳು ಅಂತ ಕರಿತೀವಿ ಅಥವಾ ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಇಷ್ಟನ್ನು ಉಚ್ಚಾರಣೆ ಮಾಡೋದಕ್ಕೆ ನಮಗೆ ತಗೊಳ್ಳುವಂತಹ ಉಸಿರು ನಾವು ತಗೊಳ್ಳೋ ಉಸಿರು ಬಹಳ ಕಡಿಮೆ ಈ ಅಕ್ಷರಗಳು ಒಟ್ಟು ಹತ್ತಿರುತ್ತೆ ನೆಕ್ಸ್ಟು ಮಹಾಪ್ರಾಣ ಅಕ್ಷರಗಳು ಇಲ್ಲಿ ಆಗಲೇ ಹೇಳಿದೆ ಪ್ರಾಣ ಅಂದರೆ ಉಸಿರು ಅಂತ ಮಹಾಪ್ರಾಣ ಅಂದರೆ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದಕ್ಕೆ ನಮಗೆ ಉಸಿರು ಜಾಸ್ತಿ ಬೇಕು ಅಂಥದ್ದು ಹೆಚ್ಚು ಉಸಿರಿನ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಪ್ರತಿ ವರ್ಗದಲ್ಲಿ ಅಂದರೆ ಕ ಛ ಟ ತ ಪ ಈ ವರ್ಗಗಳಲ್ಲಿ ಆಗಲೇ ನಾವು ಅಲ್ಪ ಪ್ರಾಣಕ್ಕೆ ಒಂದನೇ ಅಕ್ಷರ ಮತ್ತು ಮೂರನೇ ಅಕ್ಷರಕ್ಕೆ ಅಲ್ಪಪ್ರಾಣ ಅಂದ್ವಿ ಈಗ ಅದು ಬಿಟ್ಟು ಆಲ್ಟರ್ನೇಟು ಎರಡನೇ ಮತ್ತು ನಾಲ್ಕನೇ ಅಕ್ಷರಗಳು ಇಲ್ಲಿ ಮಹಾಪ್ರಾಣ ಅಕ್ಷರಗಳಾಗುತ್ತೆ ನೋಡಿ ಎಕ್ಸಾಂಪಲ್ ಖ ಛ ಠ ಥ ಈ ಥರ ಅಂದರೆ ಎರಡು ಮತ್ತು ನಾಲ್ಕನೇ ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಇದು ಹತ್ತಿದೆ ಅಲ್ಪ ಅಕ್ಷರಗಳು ಹತ್ತು ಮಹಾಪ್ರಾಣ ಅಕ್ಷರಗಳು ಹತ್ತು ಸರಿ ಹತ್ತು ಹತ್ತು ಇಪ್ಪತ್ತಾಯಿತು ಇನ್ನು ಐದು ಯಾವುದು ಅಂತಂದರೆ ಪ್ರತಿ ವರ್ಗದ ಕೊನೆಯ ಅಕ್ಷರಗಳು ಅಂದರೆ ಐದನೇ ಅಕ್ಷರಗಳು ಕಾವರ್ಗ ತಗೊಂಡ್ರೆ ಚವರ್ಗ ತಗೊಂಡ್ರೆ ಜ್ಞ ಟವರ್ಗ ತಗೊಂಡ್ರೆ ಅಣ್ಣ ತವರ್ಗ ತಗೊಂಡ್ರೆ ನ ಪವರ್ಗ ತಗೊಂಡ್ರೆ ಮ ಅಂದರೆ ಪ್ರತಿ ವರ್ಗದ ಐದನೆಯ ಅಕ್ಷರಗಳನ್ನು ನಾವು ಒಂದು ಗುಂಪು ಮಾಡಿದ್ದೀವಿ ಅದು ಯಾವುದು ಅಂತಂದರೆ ಅನು ನಾಸಿಕಗಳು ಅಂತಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಅದೇ ನ್ಯ ಮ ಪ್ರತಿ ವರ್ಗದ ಐದನೇ ಅಕ್ಷರಗಳು ಐದು ವರ್ಗಕ್ಕೂ ಸೇರಿ ಒಂದೊಂದು ಅಕ್ಷರ ಅಂದರೆ ಐದು ಅಕ್ಷರಗಳಾಯಿತು ಇಲ್ಲಿಗೆ ವರ್ಗೀಯ ವ್ಯಂಜನಗಳು ಮುಗಿಯಿತು ನೆಕ್ಸ್ಟು ಅವರ್ಗೀಯ ವ್ಯಂಜನಗಳು ವರ್ಗ ಅಂದರೆ ಡಿವಿಷನ್ ಅವರ್ಗ ಅಂದರೆ ನಾನ್ ಡಿವಿಷನ್ ಅಂತ ಅಂದರೆ ಈ ಅಕ್ಷರಗಳನ್ನು ಯಾವ ಗುಂಪುಗೂ ಸೇರಿಸೋಕ್ಕಾಗೋದಿಲ್ಲ ಅದು ಎಷ್ಟಿದೆ ಒಂಬತ್ತು ಅಕ್ಷರಗಳಿದೆ ಅದೇ ಯ ಇಂದ ಒಂದು ಸಲ ಕೇಳಿಸ್ಕೊಳ್ಳಿ ಯ ರ ಲ ವ ಶ ಷ ಸ ಹ ಳ ಇದು ನೋಡಿ ಈ ಫಸ್ಟು ನಾವು ಐದು ಗುಂಪುಗಳು ನೋಡಿದ್ವಲ್ಲ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಈ ಯಾವ ಗುಂಪುಗಳು ಸೇರ್ಸೋಕೆ ಆಗೋದೇ ಇಲ್ಲ ಯಾವ ಇವು ಈ ಅಕ್ಷರಗಳನ್ನು ಈ ಒಂಬತ್ತು ಅಕ್ಷರಗಳನ್ನು ಅದಕ್ಕೋಸ್ಕರನೇ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ನಾವು ಕರಿತೀವಿ ಒಂದು ಪರ್ಟಿಕ್ಯುಲರ್ ಗುಂಪಿಗೆ ಇವು ಸೇರೋದಿಲ್ಲ ಯಾವಾಗ ಈ ಗುಂಪಿಗೆ ಸೇರ್ಸೋಕ್ಕಾಗೋದಿಲ್ವೋ ಆ ಅಕ್ಷರಗಳನ್ನೇ ಬೇರೆ ಅಂದ್ ಮಾಡಿಬಿಟ್ಟಿದೆ ಅವರ್ಗೀಯ ಯಾವುದಕ್ಕೂ ಸೇರಿದ್ದಿಲ್ಲ ಇವೇ ಬೇರೆ ಅಕ್ಷರಗಳು ಸ್ವತಂತ್ರವಾಗಿರೋ ಬೇರೆ ಅಕ್ಷರಗಳು ಯಾವುದಕ್ಕೂ ಸೇರೋದಿಲ್ಲ ಅಂತ ಹೇಳಿ ಇದನ್ನು ಸಪ್ರೇಟಾಗಿ ಮಾಡಿಬಿಟ್ಟಿದ್ದಾರೆ ಅದೇ ಯಿಂದಳ ಅವರಿಗಿನ ಅವರ್ಗೀಯ ವ್ಯಂಜನಗಳು ಇದಿಲ್ಲಿಗೆ ಸೈದ್ಧಾಂತಿಕ ವ್ಯಾಕರಣ ಮುಗೀತು ನಾನು ಚಟುವಟಿಕೆ ಇದೀನಿ ಬುದ್ಧನ ಬಗ್ಗೆ ಅಸೈನ್ಮೆಂಟ್ ಕೊಟ್ಟಿದ್ದೀನಿ ಅದನ್ನು ಎಲ್ಲರೂ ಮಾಡಲೇಬೇಕು ಬುದ್ಧನ ಬಗ್ಗೆ ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಬೇಕು ಇದು ಇಲ್ಲಿಗೆ ಬುದ್ಧನ ಸಲಹೆ ಪಾಠ ಒಂದು ಮುಕ್ತಾಯವಾಗುತ್ತೆ ಇಲ್ಲಿಗೆ ಎಲ್ಲಾರದು ಕ್ಲಾಸ್ ವರ್ಕ್ ಮುಗಿದಿರಬೇಕು ಮಕ್ಕಳೇ ಯಾವುದು ಡ್ಯೂ ಇರಬಾರ್ದು ಥ್ಯಾಂಕ್ ಯು